ವಿಡಿಯೋ ಒಳಗಡೆ ಹೋಗೋಕ್ಕಿಂತ ಮುಂಚೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಹಾಯ್, ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬ್ಯಾಂಗ್ಳೂರ್ ಅಡಿಗೆ. ನೋಡಿ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಪನ್ನೀರ್ 65 ಹೆಂಗೆ ಮಾಡೋದಂತ ಹೇಳಿ ನೋಡೋಣ. ನೋಡಿ, ಪನ್ನೀರ್ ನಾನು 200 ಗ್ರಾಮ್ ತೊಗೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಫಸ್ಟು ಮಿಕ್ಸಿಂಗ್ಗೆ ಒಂದು ಬೌಲ್ ತೊಗೊಳ್ಳೋಣ. ಕಾರ್ನ್ಫ್ಲೋರು 4 ಸ್ಪೂನ್ ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು 2 ಸ್ಪೂನು. ಕಾಶ್ಮೀರಿ ಚಿಲ್ಲಿ ಪೌಡರು 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಗರಂ ಮಸಾಲ 1/2 ಟೇಬಲ್ ಸ್ಪೂನು. ಒಂದು ಪಿಂಚಷ್ಟು ಅರಿಶಿನ ಪುಡಿ ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ. ನಾನು ಕಲ್ಲಲ್ಲಿ ಕುಟ್ಟಿ ಹಾಕ್ತಾ ಇದ್ದೀನಿ, ನಾನು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿಲ್ಲ. ನೀವು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡಿ ಹಾಕ್ಕೊಳ್ಳಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ಳೋಣ. 2 ಹಸಿಮೆಣ್ಸಿನ್ಕಾಯಿ ತೊಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಂಡಿದ್ದೀನಿ. ಕರಿಬೇವಿನೂ ಅಷ್ಟೇ, ಕರಿಬೇವು ಸ್ವಲ್ಪ, ಹಸಿಮೆಣ್ಸಿನ್ಕಾಯಿ 2 ಹಸಿಮೆಣ್ಸಿನ್ಕಾಯಿ. ಇವಾಗ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ. ತೆಳ್ಳಗೆ ಬೇಡ, ಸ್ವಲ್ಪ ಗಟ್ಟಿಯಾಗೇ ಇರಲಿ, ಆವಾಗಲೇ ಪನ್ನೀರ್ಗೆ ಕೋಟಿಂಗ್ ಚೆನ್ನಾಗಿರುತ್ತೆ. ಅರ್ಧ ನಿಂಬೆಹಣ್ಣು ರಸ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಯಾಗೂ ಇಲ್ಲ, ಕರೆಕ್ಟು ಕನ್ಸಿಸ್ಟೆನ್ಸಿ ಇದೆ. ಇವಾಗ ಪನ್ನೀರ್ ಪೀಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಪನ್ನೀರಲ್ಲಿ ಫುಲ್ ಮಿಕ್ಸ್ ಮಾಡಿ ಇಟ್ಟಿದ್ದೀವಿ. ಇವಾಗ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಕ್ಕೆ ಪ್ಯಾನಲ್ಲಿ ಎಣ್ಣೆ ಇಟ್ಕೊಳ್ಳಿ. ಪನ್ನೀರನ್ನ ನಾವು ಮಿಕ್ಸ್ ಮಾಡಿಟ್ಟಿದ್ವಲ್ಲ, ಈಗ ನೋಡಿ ಕಡಾಯಲ್ಲಿ ಎಣ್ಣೆ ಬಿಸಿಯಾಗಿದೆ. ಒಂದೊಂದಾಗಿ ಎಣ್ಣೆಲಿ ಹಾಕ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಾಕಿದ ತಕ್ಷಣ ಈ ಥರ ತಿರುಗಿಸಾಕಿ ಹೊತ್ತು ಬೇಯಿಸ್ಬೇಡಿ, ಪನ್ನೀರ್ ಬಂದು ರಬ್ಬರ್ ಥರ ಆಗ್ಬಿಡುತ್ತೆ. ಹಾಕಿರೋ ಹಿಟ್ಟು ಬಂದು ಮೇಲೆ ಕೋಟಿಂಗ್ ಮಾಡಿದ್ದೀವಲ್ಲ ಅದಷ್ಟು ಬೆಂದರೆ ಸಾಕು. ನೋಡಿ ಫ್ರೆಂಡ್ಸ್, ಇವಾಗ ಪ್ಲೇಟ್ಗೆ ಹಾಕ್ಕೊಳ್ಳಿ. ನೀರು ಅದೇ ಥರ ಎಲ್ಲನೂ ಫ್ರೈ ಮಾಡಿ ತಗೊಳ್ಳಿ. ಫ್ರೆಂಡ್ಸ್, ಎಲ್ಲ ಪನ್ನೀರು ಈಗ ನಾವು ಫ್ರೈ ಮಾಡಿ ತಗೊಂಡಿದ್ದೀವಿ. ಇವಾಗ ಹಸಿಮೆಣ್ಸಿನ್ಕಾಯಿನೂ ಮೇಲ್ಗಡೆ ಡೆಕೋರೇಷನ್ಗೆ ಈ ಥರ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ. ಸಿಡಿಯುತ್ತೆ, ಮೇಲುಗಡೆ ಒಂದು ಲಿಡ್ ಹಾಕಿ 2 ನಿಮಿಷ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡಿ ತೊಗೊಂಡಿದ್ದೀವಿ. ಇವಾಗ ಪ್ಲೇಟಲ್ಲಿ ಹಾಕ್ಕೊಳ್ಳಿ. ಸ್ಟೌ ಆಫ್ ಮಾಡಿಬಿಡಿ. ಸ್ಟೌ ಆಫ್ ಮಾಡಿ ಅದೇ ಬಿಸಿಯಲ್ಲೇ ಕರಿಬೇವು ಫ್ರೈ ಮಾಡ್ಕೊಳ್ಳೋಣ. ಪನ್ನೀರ್ 65 ಸೂಪರಾಗಿ ರೆಡಿಯಾಗಿದೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ ಎಲ್ಲರಿಗೂ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗಲೇ ನಾನು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನಾಗಿ ಬರುತ್ತೆ. ಥ್ಯಾಂಕ್ ಯು.